ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ಕೂರ್ಗ್ ಸ್ಯಾರಿನ ಯಾವ ರೀತಿ ಉಡೋದು ಅಂತ ಸಿಂಪಲ್ ಆಗಿ ತೋರಿಸ್ತಾರೆ. ಬನ್ನಿ ಯಾವ ರೀತಿ ಉಡೋದು ಅಂತ ನೋಡ್ಕೊಂಡು ಬರೋಣ. ಸಿಂಪಲ್ ಅಂದರೆ ಸಿಂಪಲ್ಲು, ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾರ್ಮಲ್ಲಾಗಿ ಯಾವ ರೀತಿ ಸ್ಯಾರಿ ಉಡ್ತೀರಾ ಅದನ್ನು ನೀವು ಸಿಗಿಸ್ಬೇಕಾಗತ್ತೆ ಮುಂದ್ಗಡೆ. ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಅದಂಗೆ ಸಿಗಿಸ್ಬೇಕಾಗತ್ತೆ, ಮಧ್ಯಕ್ಕೆ ಸಿಗಿಸ್ಬಾರ್ದು. ಎಡಗಡೆ ಸ್ವಂಟದ ಸೈಡಲ್ಲಿ ನೀವು ಸಿಗಿಸ್ಬೇಕಾಗತ್ತೆ. ಸಿಕ್ಕಿಸಿ ಒಂದು ರೌಂಡ್ ಬರಬೇಕು. ಬಂದ ನಂತರ ನೀವಿಲ್ಲಿ ಅದನ್ನು ರೈಟಿಂದ ತಗೊಂಡು ರೈಟ್ ಭುಜದ ಮೇಲುಗಡೆ ಒಂದು ಪಿನ್ನನ್ನು ಹಾಕ್ಬೇಕಾಗತ್ತೆ. ನೀವು ನೋಡಬಹುದು ಮುಂದೆ ನೆರಿಗೆ ಬರುವ ಬದಲು ಹಿಂದ್ಗಡೆ ನೆರಗೆ ಬರುತ್ತೆ. ಇದೇ ಇದರ ಸ್ಪೆಷಾಲಿಟಿ. ತುಂಬ ಸಿಂಪಲ್ಲು, ನಾವೇನು ಉಟ್ಕೋಬಹುದು ಸೆಲ್ಫಾಗಿ, ಯಾವುದೇ ರೀತಿ ಕಷ್ಟ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು ಸೆರಗು ಭುಜದ ಮೇಲೆ ಬಂದಿದೆ ಅಲ್ಲಿಗೆ. ಹಾಗೆ ಮುಂದ್ಗಡೆ ಕವರ್ ಆಗೋ ಥರ ಎರಡು ಸೇರಿ ಪಿನ್ ಹಾಕಬೇಕಾಗತ್ತೆ. ಮುಂದೆ ಯಾವುದೇ ರೀತಿ ನೆರಿಗೆ ಇಲ್ಲದ ಕಾರಣ ಜಾಸ್ತಿ ಟೈಮು ಇಲ್ಲಿ ತಗೊಳ್ಳೋದಿಲ್ಲ. ಸಿಂಪಲಾಗಿ ಒಂದು 10 ನಿಮಿಷ, 5-10 ನಿಮಿಷದಲ್ಲಿ ರೆಡಿ ಆಗಿಬಿಡತ್ತೆ. ನೋಡಿ, ಮುಂದೆ ಕವರ್ ಆಗೋ ಥರ, ಹಾಗೆ ಹಿಂದ್ಗಡೆ ಸೆರಗು ಎರಡು ಸೇರಿ ರೈಟ್ ಸೈಡು ಒಂದು ಪಿನ್ನನ್ನು ಹಾಕೋಬೇಕಾಗತ್ತೆ. ಅದು ಹಾಕಿದ ನಂತರ ಹಿಂದ್ಗಡೆ ಮುಂದ್ಗಡೆ ಬಂದಿರತ್ತಲ್ವ ನೆರಿಗೆ, ಆ ಸೆರಗನ್ನ ಮೇಲಕ್ಕೆತ್ತಾಕಿ ಹಿಂದ್ಗಡೆ ತಗೊಂಡ್ರೆ ಆ ಫುಲ್ ಬಟ್ಟೆ ಮುಂದ್ಗಡೆ ಹೆಂಗೆ ನೆರಿಗೆ ಮಾಡ್ತೀವಿ ಅಷ್ಟು ಬಟ್ಟೆನೂ ಹಿಂದೆ ಬರುತ್ತೆ. ಅಲ್ಲಿ ಫಟಾಫಟ್ ಅಂತ ನೆರಿಗೆನ ಸಣ್ಣದಾಗಿ ಮಾಡಿಕೊಂಡು ಅದನ್ನು ನಾವು ಸಿಗಾಕೋಬೇಕಾಗತ್ತೆ. ಅದು ಬಿಟ್ಟರೆ ಇನ್ನೇನು ಕಷ್ಟವಾದ ಒಂದು ಸ್ಯಾರಿ ಅಂತ ಹೇಳೋದಕ್ಕೆ ಇಲ್ಲ. ಯಾಕಂದರೆ ಮಾಮೂಲಿ ಸ್ಯಾರಿ ಅಂತ ಅಂದರೆ ಮುಂದ್ಗಡೆ ನೆರಿಗೆ ಎಲ್ಲ ಮಾಡಬೇಕಾಗತ್ತೆ, ಅದು ಕಷ್ಟ ಅಂತ ಅನಿಸುತ್ತೆ. ಬಟ್ ಈ ಸ್ಯಾರಿ ನೆರಿಗೆ ಎಲ್ಲ ಇಲ್ಲದ ಕಾರಣ ಸೊ ಸಿಂಪಲ್ಲಾಗಿ ಈ ರೀತಿ ನಾವು ಉಟ್ಕೋಬಹುದು. ಇದು ಹೆಸರು ಕೂರ್ಗ್ ಸ್ಯಾರಿ ಅಂತ. ಇದರಲ್ಲಿ ಕೂರ್ಗ್ ಸ್ಯಾರಿಗೆ ಡಿಫ್ರೆಂಟ್ ಆಗಿದ ಒಂದು ಸ್ಯಾರಿ ಇರುತ್ತೆ, ಸಾಫ್ಟಾಗಿದ್ದಷ್ಟು ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ರಾಜಾರಾಣಿ ಸ್ಯಾರಿ ಯಾವ ರೀತಿ ಉಡೋದು, ನಾರ್ಮಲ್ ಸ್ಯಾರಿ ಯಾವ ರೀತಿ ಉಡೋದು, ಹಾಗೆ ಬಾಕ್ಸ್ ಫೋಲ್ಡಿಂಗು, ಮೇಕಪ್ಪು, ರೆಸಿಪಿಗಳದು, ಹಾಗೆ ವ್ಲಾಗು, ತುಂಬ ವೀಡಿಯೋಸ್ ಇದೆ. ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಎಲ್ಲವನ್ನು ನೋಡಿ. ಹಾಗೆ ಹೇಗಿತ್ತು, ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಯಾಕಂದರೆ ಫಂಕ್ಷನ್ಸ್ಗಳು ಇರುತ್ತೆ, ಎಲ್ಲ ರೀತಿ ಸ್ಯಾರಿನೂ ನಾವು ಉಡಬೇಕಂತ ಆಸೆ ಇರುತ್ತೆ. ಸೊ ಸಿಂಪಲ್ಲಾಗಿ ಇರುವ ಕಾರಣ ನಾವೇ ಟ್ರೈ ಮಾಡಿಕೊಂಡ್ರೆ ತುಂಬ ಖುಷಿಯಾಗತ್ತೆ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ಆಯಿತು ಸ್ಯಾರಿ, ತುಂಬ ಈಸಿ ಅನ್ನಿಸ್ತು. ಹಾಗೆ ಓಡಾಡಿದ್ದಕ್ಕೂ ಯಾವುದೇ ರೀತಿ ಕಷ್ಟ ಇರೋದಿಲ್ಲ, ಆದಷ್ಟು ಸಾಫ್ಟ್ ಆಗಿರೋ ಸ್ಯಾರಿನ ಬಳಸ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು, ಹೇಗೆ ಕಾಣ್ತಿದ್ದೀನಿ ಅಂತ. ಮುಂದಿನ ವಿಡಿಯೋದಲ್ಲಿ ಮೇಕಪ್ ವಿಡಿಯೋನ ಸಹ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.